ನಮಸ್ತೆ ಮಕ್ಕಳೇ ದಿನ ನಾವು ಗುಣಿತಾಕ್ಷರಗಳು ಭಾಗ ಮೂರನ್ನು ನೋಡೋಣ ಇದರಲ್ಲಿ ಏತ್ವ ಏತ್ವಾ ಐತ್ವ ಅನ್ನೋ ಮೂರು ಗುಣಿತಾಕ್ಷರಗಳ ಬಗ್ಗೆ ಕಲಿಯೋಣ ಈಗ ಏತ್ವಾಗೆ ನಾವು ಸಿಂಬಲ್ ಅಂದರೆ ಈ ರೀತಿನ ಬರಿತೀವಿ ಕಾಕೇತ್ವ ಕೆ ರಾಕೇತ್ವ ರೇ ಏನಾಗತ್ತೆ ಕೆರೆ ಮೇಕೆ ಇದು ಏತ್ವಾ ಇದು ಏತ್ವ ಇದು ಏತ್ವ ದೀರ್ಘ ಬರುತ್ತೆ ಏತ್ವಾಗೆ ಏನು ಸಿಂಬಲ್ ಬರುತ್ತೆ ಮೇ ಕೆ ಮೇಕೆ ಐತ್ವಾ ಐತ್ವಾಗೆ ಏತ್ವ ಕೊಟ್ಟು ಅದಕ್ಕೆ ಕೆಳಗಡೆ ಹೀಗೆ ಕೊಟ್ಟರೆ ಅದನ್ನು ಐತ್ವಾ ಅಂತ ಕರಿತೀವಿ ಕೈತ್ವ ಸೈ ನಿ ಕ ಸೈನಿಕ ಇಲ್ಲಿ ನೋಡಿ ಏತ್ವದ ಏತ್ವಕ್ಕೆ ಸಂಬಂಧಪಟ್ಟಂತೆ ಕೆರೆ ಗೆಳೆಯ ಚೆಲುವ ಎಡೆ ಎಡೆ ಬೆಣೆ ತೆನೆ ದೆಸೆ ಪೆರೆ ಮೆರೆ ಬೆಲೆ ಹಾವೆ ಅನ್ನೋ ಈ ಪದಗಳನ್ನ ನೋಡ್ಬೋದು ಇವೆಲ್ಲ ಏತ್ವ ಅನ್ನೋದು ಇದೆ ಇದು ಏತ್ವ ಏತ್ವಾತ್ವನ್ ದೀರ್ಘ ಅಂದರೆ ಏತ್ವಾಗೆ ಪಕ್ಕದಲ್ಲಿ ದೀರ್ಘ ಕೊಟ್ಟರೆ ಏತ್ ದೀರ್ಘ ಏತುವಾಗೆ ಆಗಿ ಹೀಗೆ ಬರಿತೀವಿ ಅದಕ್ಕೆ ದೀರ್ಘ ಕೊಟ್ಟರೆ ದೀರ್ಘ ಅಥವಾ ಏತ್ವ ಕೇರೆ ಗೇರು ಚೇಳು ಜೇಡ ಟೇಪು ಡೇರೆ ತೇರು ದೇವಿ ನೇರಳೆ ಪೇಟೆ ಬೇಟೆ ಮೇಕೆ ಇಷ್ಟು ಇತ್ ಒಂದಿರದ ಪದಗಳು ಇನ್ನೂ ಕೆಲವಿದೆ ಕೇವಲ ನಿಮಗೆ ಅರ್ಥ ಆಗೋದಕ್ಕೆ ಮಾತ್ರ ಕೆಲವು ಮಾತ್ರ ಕೊಟ್ಟಿದ್ದಾರೆ ಐತ್ವ ಐತ್ವಕ್ಕೆ ಸಂಬಂಧಪಟ್ಟಂಗೆ ಕೈ ನಮ್ಮ ಕಾಕೈತ್ವ ಕೈಗೆ ನೋಡಿದ್ವಲ್ಲ ಕೈ ಕೈ ಅಂದರೆ ನಮ್ಮ ಶರೀರದಲ್ಲಿರೋ ಒಂದು ಭಾಗ ಆ ಕೈಯಿಂದನೇ ನಾವು ಬರೀತೀವಿ ಕೆಲಸ ಎಲ್ಲ ಮಾಡ್ತೀವಲ್ವ ಅದು ಗೈರು ಚೈನು ಜೈಲು ಟೈರು ಡೈರಿ ತೈಲ ದೈವ ಮೈ ಪೈರು ಬೈಗು ನೈದಿಲೆ ಈ ಎಲ್ಲ ಮೊದಲ ಅಕ್ಷರಗಳಿಗೆ ಐತ್ವನ ಕೊಟ್ಟಿದ್ದಾರೆ ನೆಕ್ಸ್ಟ್ ಇವೆಲ್ಲ ನೀವು ಆ ಬಾಕ್ಸಲ್ಲಿ ಬರೀಬೇಕಾಗತ್ತೆ ನಂತರ ನೋಡಿ ಈ ಪದಗಳನ್ನ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿದ್ದಾರೆ ಈ ಪದಗಳನ್ನ ಹೇಳಬೇಕು ಸೆಳೆ ಸೆಳೆ ಸೇರು ಸೈನಿಕ ಏರಾಳು ಹೇಮ ಐದ ಸೆಕೆ ಉಗೆ ಪೇಡೆ ರಂಬೆ ಐದು ಭೈರವ ಮೈಸೂರು ಐದರ ಲೈಲಾ, ವೈರಿ ಶೈವ ಬೈಗು ನಂತರ ಇಲ್ಲಿ ನೋಡಿ ಕೆಳಗಡೆ ನೀಡಿರುವ ಪದಗಳನ್ನ ಗುಂಡಾಗಿ ಬರೀರಿ ಅಂತ ಹೇಳಿದ್ದಾರೆ ಕೆನೆ ಕೇಳು ಕೈದು ಗೆಳೆಯ ಗೇಟು ಚೇಲು ಜೈನು ತೈತಕ ಮೈಮರೆ ನೂರು ಪೈಪು ಕೈದಿ. ಅಷ್ಟು ಪದಗಳನ್ನ ಹೇಳ್ಕೊಂಡು ಬರಿಬೇಕು ಸರಿ ಮಾತ್ರ ಬರಿಬೇಕು ನಂತರ ಕೊಟ್ಟಿರುವ ವಾಕ್ಯಗಳನ್ನ ಓದಿ ಬರೀರಿ ಅಂತ ಕೊಟ್ಟಿದ್ದಾರೆ ಕೆರೆಯ ಏರಿಯ ಮೇಲೆ ಮೇಕೆ ಇದೆ ಕೆರೆಯ ಏರಿಯ ಮೇಲೆ ಮೇಕೆ ಇದೆ ಸೈನಿಕರು ದೇಶದ ಗಡಿ ಕಾಯುವರು ಸೈನಿಕರು ದೇಶದ ಗಡಿ ಕಾಯುವರು ನೀರಿಗೆ ನೈದಿಲೆ ಶೃಂಗಾರ ಏನರಿ ನೀರಿಗೆ ನೈದಿಲೆ ಶೃಂಗಾರ ಅರ್ಥ ಆಯ್ತ ಮಕ್ಕಳೇ ದಿನ ಇಷ್ಟು ನೀವು ಕಲಿಯಿರಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಭಾಗದ ಗುಣಿತಾಕ್ಷರಗಳೊಂದಿಗೆ ಹೇಳ್ಕೊಡ್ತೀನಿ